ತಾಲೂಕಿನ ನೇಗಿಲೋಣಿ ರಾವಿ ಗ್ರಾಮದಲ್ಲಿ ಶಿಕಾರಿಗೆ ಹೋಗಿದ ವೇಳೆ ಮೃತಪಟ್ಟಿದ್ದ ಅಂಬರೀಶ್ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿಗಳು ಕತೆ ಕಟ್ಟಿ ಬಂದೂಕನ್ನ ಬದಲಿಸಿ ಬಚಾವಾಗಲು ಪ್ರಯತ್ನಿಸಿದ ಅಂಶ ಬೆಳಕಿಗೆ ಬಂದಿದೆ. ಅಂದಹಾಗೆ ಆಗಸ್ಟ್ 26 ರಂದು ಅಂಬರೀಶ್, ಕೀರ್ತಿ, ನಾಗರಾಜ್ ಎಂಬುವರು ಕಾಡು ಕೋಣವನ್ನ ಓಡಿಸಲು ರಾತ್ರಿ ವೇಳೆ ಬಂದೂಕಿನೊಂದಿಗೆ ಹೋಗಿದ್ದಾರೆ. ಬಳಿಕ ಕೀರ್ತಿ ಮನೆಗೆ ಹೋದ. ಬಳಿಕ ಅಂಬರೀಶನು ತನ್ನ ಬಂದೂಕಿನಲ್ಲಿ ಮದ್ದುಗುಂಡುಗಳನ್ನು ತುಂಬಿಸಿಕೊಂಡು ಮನೆಗೆ ವಾಪಸಾಗುವ ವೇಳೆ ಕಾಲು ಚಾರಿ ಬಿದ್ದಿದ್ದಾನೆ. ಆಗ ಆಕಸ್ಮಿಕವಾಗಿ ಬಂದೂಕಿನಿಂದ ಗುಂಡು ಹಾರಿ ಅಂಬರೀಶ್ ಮೃತಪಟ್ಟಿದ್ದಾನೆ ಎಂದು ಈ ಮೊದಲು ದೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈ ಶಿಕಾರಿ ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಇದೀಗ ನಿಜಾಂಶ ಗೊತ್ತಾಗಿದೆ. ಅಂಬರೀಶ್, ಕೀರ್ತಿ, ನಾಗರಾಜ್ ಮೂವರು ಕೂಡ ಶಿಕಾರಿಗಂತ ಕಾಡಿಗೆ ಹೋಗಿದ್ದಾರೆ. ಈ ವೇಳೆ ಅಂಬರೀಶನು ನಾಗರಾಜ್ ತಂದು ಕೊಟ್ಟಿದ್ದ ದಯಾನಂದ್ ಎಂಬುವರ ಲೈಸೆನ್ಸ್ ಇರುವ ಎಸ್ಬಿಬಿಎಲ್ ಬಂದೂಕನ್ನ ನಿರ್ಲಕ್ಷಣತನದಿಂದ ಹಿಡಿದುಕೊಂಡು ಕಾಡಿಗೆ ಕಲ್ಲು ಬಂಡೆಗಳ ಮೇಲೆ ಕುಳಿತುಕೊಳ್ಳಲು ಹೋಗಿದ್ದಾನೆ. ಆಗ ಆಕಸ್ಮಿಕವಾಗಿ ಕಾಲು ಚಾರಿ ಬಿದ್ದು ಬಂದೂಕು ಫೈರ್ ಆಗಿ ಅಂಬರೀಶನು ಮೃತಪಟ್ಟಿದ್ದಾನೆ. ನಂತರ ಕೀರ್ತಿ ಹಾಗೂ ನಾಗರಾಜ್ ಸೇರಿ ಕೃತ್ಯವನ್ನ ಮರೆಮಾಚುವ ಉದ್ದೇಶದಿಂದ ಫೈರ್ ಆದ ಬಂದೂಕನ್ನ ಬದಲಾಯಿಸಿ ಅಂಬರೀಶನ ಪರವಾನಿಗೆ ಇಲ್ಲದ ನಾಡ ಬಂದೂಕನ್ನ ಮೃತದೇಹದ ಬಳಿ ಇಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಇದೀಗ ಈ ಪ್ರಕರಣದ ಸಂಬಂಧ ಕೀರ್ತಿ ಹಾಗೂ ನಾಗರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ.